ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಖೋಖೋ ಅನ್ನೋದು ನಂಗೆ ಬರೀ ಆಟ ಆಗಿರ್ಲಿಲ್ಲ, ಅದೊಂದು ಹಠ. ನಾನು ಹುಟ್ಟು ಬೆಳೆದದ್ದು ಒಂದು ಸಣ್ಣ ಹಳ್ಳಿಲಿ. ನೀರು ತರಬೇಕು ಅಂದ್ರೂ 7-8 ಮೈಲಿ ದೂರ ನಡಿಬೇಕಿತ್ತು. ಸಣ್ಣವಳಿದ್ದಾಗಲೇ ನಮ್ಮ ಅಪ್ಪಯ್ಯನ ಕಳ್ಕೊಂಡ್ಬಿಟ್ಟೆ. ನಂಗೆಲ್ಲನು ನಮ್ಮ ಅವನೇ. ನಮ್ಮ ಅಣ್ಣಯ್ಯ ಪಟ್ಟಣದ ಕೆಲಸಕ್ಕೆ ಹೋಯ್ತಿದ್ದ. ನಮ್ಮ ಅವನ ಕೈಲಿ ನಡೆಯಕ್ಕಾಯ್ತಿರ್ಲಿಲ್ಲ, ಮೈನಾಗೇನೋ ಕೊರತೆ, ಸುಸ್ತು ಸುಸ್ತು ಅನ್ನೋಳು. ನೀರ್ ತರಕ್ಕೆ ನಾನೇ ಹೋಯ್ತಿದ್ದೆ. ದಿನದಾಗ ಒಂದು 5-6 ಕಿತ ನೀರ್ ತರಕ್ಕೆ ನಾನೇ ಓಡ್ತಿದ್ದೆ. ಟೇಮ್ ಉಳ್ಸಕ್ಕೆ ಓಡಿವೆ ಹಂಗ ಓಡಕ್ ಶುರು ಮಾಡ್ದವಳು ನಾನು. ಓಟ ನನ್ನ ಜೀವನದ ಭಾಗ ಆಗೋಯ್ತು. ಅಲ್ಲಿಂದ ಶುರುವಾಯ್ತು ನನ್ನ ಓಟದ ಹುಚ್ಚು. ಎಣ್ಣೆ ಇಕ್ಕಳಾಗಿ ಹುಟ್ಟಿದ್ವಿ ಅನ್ನೋ ಒಂದೇ ಕಾರಣಕ್ಕೆ ನಮ್ಮೂರಾಗೆ ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸನೇ ಇಲ್ಲ. ಅವರೆಲ್ಲ ಮನೆಯಾಗೆ ಮನೆ ಕೆಲಸ ಮಾಡ್ಕೊಂಡು ಜೀವನ ಕಳೀತಾರೆ. ಅಂತ ಹೊತ್ನಾಗ ಒಂದ್ ದಿವಸ ಹಳ್ಳಿಲು ಸರ್ಕಾರದವರು ಖೋಖೋ ಪಂದ್ಯಾವಳಿ ಆಡಿಸ್ತಾರೆ ಅಂತ ಕೇಳ್ಪಟ್ಟೆ. ಆಟದ ಬಗ್ಗೆ ನಂಗೇನು ಗೊತ್ತಿರಲಿಲ್ಲ, ಇದು ಓಡೋ ಆಟ ಅನ್ನೋದೊಂದೇ ಗೊತ್ತಿತ್ತು. ಗೆದ್ದವ್ರಿಗೆ ಪಟ್ಕ 1,000 ರೂಪಾಯಿ ಕೊಡ್ತೀವಿ ಅಂತ ಸರ್ಕಾರದವರು ಡಂಗೂರ ಸಾರಿಸಿದ್ರು. ನಂಗೂ ಆಸೆ ಆಯ್ತು, ನಾನೇ ಒಂದು ತಂಡ ಕಟ್ಟಿದೆ. ಗೊತ್ತಿರೋರ್ ತವೆಲ್ಲ ಕೇಳಿ ತಿಳ್ಕೊಂಡೆ. ಸುಮಾ 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 ನಿಂತ್ಕೊಳ್ಳವೆ ಸುಮಾ. ಅಕ್ಕ ಏನೇ ಇದ್ರು ಕಾಲೇಜಿಂದ ಬಂದ್ಮೇಲೆ ಮಾತಾಡೋಣ. ಹೀಗೆ ಕೋಪ ಮಾಡ್ಕೊಂಡು ಹೋದ್ರೆ ಏನರ್ಥ ಸುಮಾ? ನಾನು ಕೋಪ ಮಾಡ್ಕೊಂಡಿದ್ದೀನಿ ಅಂತ ನೀನ್ ಯಾಕ ಕಾಣ್ಕೋತಿಯಾ? ಇಲ್ದಿದ್ರೆ ಅವಾಗ ಒಂದು ಮಾತು ಹೇಳದೆ ಈ ತರ ಕಾಲೇಜ್ ಹೊರಡ್ತಿದ್ಯಾ ನೀನು? ಸುಮಾ ಅವ್ವ ಮಾತಾಡಿದ್ ಕೇಳಿಸ್ಕೊಂಡಲ್ಲ, ಅವಂಗೆ ಆಟದಲ್ಲಿ ನಿನ್ನಷ್ಟು ಹುಡುಗಿ ಇಲ್ಲದೇ ಇರ್ಬೋದು, ಆದ್ರೆ ಅವ್ವ ನಿಮ್ಮ ಹಾಕಿರೋ ಪ್ರೀತಿಯಿಂದ ಹೇಳಿದ್ಮೇಲೆ ನೀನು ಆಟ ಪ್ರೀತಿಯಿಂದ ಒಪ್ಕೊಳ್ಳೋ ನ್ಯಾಯ ಅಲ್ವೇ? ನೋಡ್ ಸುಮಾ, ನೀನ್ ಹೀಗೆಲ್ಲ ಮುನಿಸ್ಕೊಂಡು ಕಾಲೇಜ್ಗೆ ಹೋಗ್ಬೇಡ, ಆರಾಮಾಗಿ ಮಾತಾಡಿ ಆಮೇಲೆ ಹೋಗುವ. ಅಲ್ಲ ಏನಾಗಿದೆ ನಿಮ್ಮಿಬ್ರಿಗೂ? ನನ್ಗೇನ್ ಅವನ ಮೇಲೆ ಪ್ರೀತಿ ಇಲ್ವಾ? ನಾನೇನೋ ದ್ವೇಷ ಸಾಧಿಸ್ತಾ ಹೀಗ ಆಡ್ತಿದ್ದೀನಿ ಅನ್ನೋ ಮಾತಾಡ್ತಿದ್ದೀರಲ್ಲ. ನಾವ್ ಹಂಗ ಅನ್ಲಿಲ್ಲ. ಫಸ್ಟ್ ಆಫ್ ಆಲ್ ನೀವಿಬ್ರು ನನ್ ಖೋಖೋ ಬಗ್ಗೆ ಅಡ್ವೈಸ್ ಕೊಡಕ್ ಬರೋದೇ ತಪ್ಪು. ಯಾವತ್ತಾದ್ರೂ ಖೋಖೋ ಆಡಿದೀರಾ? ಅವ್ವ ಪ್ರೀತಿಯಿಂದ ಹೇಳದ್ಲಂತೆ ನಾನು ಪ್ರೀತಿಯಿಂದ ಒಪ್ಕೋಬೇಕಂತೆ. ಅವ್ವ ನಂಗ್ ನಿನ್ಮೇಲೆ ಪ್ರೀತಿ ಇದೆ, ಆದ್ರೆ ಅದು ಒಂದೇ ಸಾಲಲ್ಲ ನೀನ್ ಖೋಖೋ ಕೋಚ್ ಆಗಕ್ಕೆ. ನೀನು ಕಷ್ಟಪಟ್ಟು ನಮ್ನು ಕಷ್ಟ ಪಡಿಸ್ಬೇಡ. ಮುಂದಿನ ಪಂದ್ಯ ಸೋತ್ರೆ ಟೋರ್ನಮೆಂಟೇ ಸೋತಂಗೆ, ಸೋಲೋ ಗೆಲ್ವೋ ನಾವೇ ನೋಡ್ಕೋತೀವಿ. ನೀನೇನ್ ತೊಂದ್ರೆ ತಗೋಬೇಡ, ಈಗಾಗ್ಲೇ 2 ಕ್ಲಾಸ್ ಮುಗ್ದೋಗಿರುತ್ತೆ, ನಾನ್ ಹೊರಡ್ತೀನಿ.
ಯಾಕ್ಲ ಯಾಕ್ಲ ನಗ್ತಾ ಇದ್ಯಾ? ಅಡೌ, ನಾನೇನೋ ನಿಮ್ಮನ್ನ ತುಂಬಾ ದೊಡ್ಡ ರೇಂಜ್ ಅನ್ಕೊಂಡಿದ್ದೆ, ಆದ್ರೆ ನೀವು ಕೂಡ ಮಾಮೂಲಿ ಬಿಜ್ಲಿನಯ್ಯಾ. ಕಾಳಿ ಮತ್ತಿನೇನಣ್ಣ, ಆ ಟ್ರಾಲ್ ಒಂದ್ ಹೆಂಗ್ಸಿಗೆ ಭಯ ಬೀಳ್ತಿದ್ಯಲ್ಲ, ಅವಳು ಒಂದ್ ದೂರ್ನಾಗೆ ಪಂಚಾಯತಿ ನಡೆಸ್ತಾಳ ಅಷ್ಟೇಯಾ, ಆದ್ರೆ ನೀನು ಪವರ್ನಾಗಿರೋ ಪೊಲಿಟಿಷನು, ನೀನ್ ಯಾಕಣ ಅವಳಿಗೆ ಭಯ ಬೀಳ್ತೀಯಾ? ನಿನಗ್ ಧೈರ್ಯ ಇಲ್ವೇ? ಒಂದ್ ಕಿತ ಬಾರ್ ವಿಷಯ ಮಾತಾಡೋದಕ್ಕೆ ಹೋಗಿದ್ದಕ್ಕೆ ದೊಡ್ಡ ಕಿರಿಕಾಯ್ತು ಕಾಳಿ. ಅವಳ ಮಗ ಅವನಲ್ಲ ಕಂಟಿ, ಅವನ್ ತಾವ ಸರಿಯಾಗಿ ಇಕ್ಕಿಸ್ಕೊಂಡಿದೀವಿ. ನಿನಗ್ ಧೈರ್ಯ ಇದ್ರೆ ನೀನ್ ಶುರು ಮಾಡ್ಕೋ, ನೀನ್ ಏನ್ ಸಪೋರ್ಟ್ ಬೇಕೋ ನಾವ್ ಮಾಡ್ತೀವಿ, ಆದ್ರೆ ನಾವೇ ಮುಂದೆ ನಿಲ್ಲೋಕ್ ಆಗಕ್ಕಿಲ್ಲ. ನಿನಗೆ ಆ ಧೈರ್ಯ ಇದೆಯಾ? ಹಲೋ ಹಲೋ, ಅಗ್ಗ ಅಂತ ಅವನ ಉರ್ದಾರ ತರ ಕಟ್ಕಂಡ್ರೆ ಎಳ್ಕತ್ತೆ ಗೊತ್ತಾ? ಅಮಿಕನ್ ಬೇರೆ ಏನಾರ ನೋಡ. ಅಕ್ಕ ನೀನಾದ್ರೂ ಬಸ್ಸು ನಿನ್ ಜಾಗದಾಗ ನಾನ್ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ನಿನ್ ಮನ್ಸಿನ ಸಂಕಟ ಏಟು ಅನ್ನೋದು ನಂಗೂ ಅರ್ಥ ಆಯ್ತೈತೆ ಮಗಳೆ. ನಿಮ್ ಅಣ್ಣಯ್ಯನ್ ಮ್ಯಾಕೆ ನಿಂಗ ಅದೇಟೆ ಪಿರುತಿ ಇರಬಹುದು, ಆದ್ರೆ ನಿನ್ ಜೀವನ ಹಿಂಗಿರುವಾಗ ನಿಮ್ ಅಣ್ಣನ್ ಮದ್ವೆ ಮಾತುಕತೆ ನಡೀತಿರೋದು ಅದನ್ನ ತಕೊಳಕ್ ಏಟ್ ಕಷ್ಟ ಆಗ್ತೈತೆ ಅನ್ನೋದು ನಂಗೂ ಗೊತ್ತೈತೆ ಕಣವ. ಅಯ್ಯೋ ಇಲ್ಲವ, ಖಂಡಿತ ಇಲ್ಲ, ನೀನ್ ಹಾಗೆಲ್ಲ ಅನ್ಕೋಬೇಡವ. ಮಾತೆ ಒಂದ್ ಹೇಳ್ತೈತೆ, ಮುಖಭಾವನೆ ಇನ್ನೊಂದ್ ಹೇಳ್ತೈತಲ್ಲ ಮಗಳೇ. ನಮ್ ಅಣ್ಣಯ್ಯ ದುಬೈಯಿಂದ ಬಂದ್ರು, ನೀನ್ ಅವನ ಮಾತಾಡ್ಸಕ್ಕೆ ಅಂತ ಮುಂದೆ ಬರ್ನಿಲ್ಲ, ನಂಗಾಗ್ಲೇ ಅರ್ಥವಾಗೋಯ್ತು. ಅಯ್ಯೋ ಅವ್ವ, ನಾನ್ ಬರ್ದೇ ಇದ್ದಿದ್ದು ಆ ಕಾರಣದಿಂದ ಅಲ್ಲ, ಪಾಪ ಅಣ್ಣಯ್ಯ ಇದ್ಯಾವ್ದಕ್ಕೂ ಇಲ್ಲ ಅನ್ನೋಕಾಗ್ದೆ ಒದ್ದಾಡ್ತಿದ್ದಾನೆ. ಅಣ್ಣಯ್ಯನ್ ಬಗ್ಗೆನೆ ಯೋಚನೆ ನನ್ಗೆ, ಇದನ್ನ ನಿಮ್ ಹತ್ರ ಹೇಗ್ ಹೇಳಿ? ಇದನ್ನ ಕೇಳ್ಕೊಂಡ್ರೆ ನಾನ್ ಸ್ಯಾನೆ ಸ್ವಾರ್ಥಿ ಅಂತ ನಿಂಗ ಅನ್ಸ್ಬೋದು, ಆದ್ರೆ ಬ್ಯಾರೆ ದಾರಿನೇ ಇಲ್ಲ ಕಣವ. ನಿಮ್ ಅಣ್ಣನ್ ಮದ್ವೆ ಮುಗಿಯೋ ಗಂಟ ನಿನ್ ಮನ್ಸಾಗಿರೋ ದುಃಖ ಎಲ್ಲೂ ತೋರಿಸ್ಕೊಳ್ದೆ ನೆಂಟ್ರು ಮುಂದೆ ಸಂಬಂಧಿಕರ ಮುಂದೆ ನಗ್ನಗ್ತಾ ಇದ್ ಬಿಡವ. ಮನೆ ಮಕ್ಳು ಸಪ್ಪಗಿದ್ರೆ ಒಳ್ಳೆ ಕಾರ್ಯಕ್ಕೆ ಅರ್ಥ ಇಲ್ಲ. ಅರ್ಥ ಆಯ್ತೇನವ? ನಿಮ್ ಅಣ್ಣಯ್ಯ ಅವನ್ ಮನ್ಸಿಗೆ ಇಷ್ಟವಾದ ಹುಡುಗಿನೇ ಮದ್ವೆ ಆಗ್ತಾವನೆ, ಅವನ್ ಸಂತೋಷಕ್ಕೆ ನಾವ್ ಯಾವ್ದೇ ರೀತಿಯಿಂದಲೂ ಅಡ್ಡಿ ಆಗದ್ ಬೇಡ. ಅಣ್ಣ ಕರೆಂಟು ಕಣಣ, ನಿಂಗ ಗುಣ ಆಯ್ತೆ ಕುಡಿಲಿಕ್ಕಯ್ಯ. ನಂಗೂ ಈ ಪುಟಕ್ಕನ ಮೆಸ್ಗೆ ಏನಾರ ತಂದು ಕೊಡ್ಬೇಕು ಅಂತ ಆಸೆ. ಏನು ಬೇಡ, ನೀನ್ ಕುಡ್ದಿರೋ ಟೀಗೆ ಕಾಸು ಕೊಟ್ಬಿಟ್ಟು ಹೋಗು ಸಾಕು. ಮೂಟ ಇಲ್ಲ ಇರ್ಲ ಅದ್ರ ಮನೆ ಒಳಗೆ. ಬೇಡ ಬೇಡ, ಇಲ್ಲ ಈ ಕುಡಿ ನಾನ್ ತಕ್ಕೆ. ಸರ್ ನಿಮ್ತವೇನೋ ಹೇಳ್ಬೇಕಿತ್ತು ಹೇಳಿ. ಈಗ ಅಕ್ಕಿ ತನ್ನಲ್ಲ, ಅದ್ರಾಗೆ ಒಂದ್ ಮೂಟೆ ನನ್ ಲೆಕ್ಕ, ಇನ್ನೊಂದ್ ಮೂಟೆ ದೊರ ಲೆಕ್ಕ. ದೊರೆನಾ? ಹ್ಞೂ ಸಿಸ್ಟರ್, ನಮ್ ಗದ್ದೆ ಮನೆ ತವ ಒಂದ್ ಕಾಗದ ಕಾಸು ಮಡುಬಿಟ್ಟು ಹೋಗಿದ್ದ. ಏನ್ ಕಾಗದ? ಸಿಸ್ಟರ್, ಅದು ಕಲೆಕ್ಟರ್ ಮೇಡಮ್ ಇರ್ಬೇಕು. ಮಗನೇ ಚಪ್ಪ ಚಪ್ಪ ಬರ್ದಿಕ್ಕಿದ್ಯಲ್ಲ. ಬಿಡೋಣ.
ನಂಗೆ ಬರೋ ಬರವಣಿಗೆಲಿ ಏನೋ ಮ್ಯಾನೇಜ್ ಮಾಡಿವ್ನಿ. ಹೆಂಗಿದ್ದೀರಾ? ಏನ್ ಕಾಳಜಿ ನಿಮ್ಮ ಯಾಕೆ? ಮುಂದ್ಕೋದ್ರಿ. ನೀವು ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡ್ತೀರಾ, ಅನ್ಯಾಯ ಕಂಡಾಗ ಅದ್ರ ವಿರುದ್ಧ ನಿಲ್ತೀರಾ. ನಿಮ್ಮ ಕ್ಯಾರೆಟ್ ತುಂಬಾ ಇಷ್ಟ ಆಯ್ತು. ಸಿಸ್ಟರ್ ಸಿಸ್ಟರ್, ಅದು ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಇರಬೇಕು. ಮತ್ತೆ ನಿಮ್ಮ ಅವ್ವ ಪುಟ್ಟಕ್ಕ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ. ನನ್ನ ಕಡೆಯಿಂದ ಅವ್ರ ಜೊತೆ ಕೈ ಜೋಡಿಸೋ ಸಣ್ಣ ಪ್ರಯತ್ನ. ಇಂತಿ ನಿಮ್ಮ ಪ್ರೀತಿಯ ದೊರೆ. ಅಂತೂ ಇವನು ಯಾರು ಅಂತ ಹೇಳದೆ ಹೀಗೆ ಆಟಾಡಿಸ್ತಾನೆ ಅಂತ ಆಯ್ತು. ಇಲ್ಲ, ಕೋಯಿಂದ ಬರ್ದ ನೋಡಿ. ಏನಂತ? ವಿಶೇಷ ಸೂಚನೆ. ನನ್ನ ಭೇಟಿ ಆಗ್ಬೇಕು ಅನ್ನೋ ಕುತೂಹಲ ನಿಮ್ಗಿರುತ್ತೆ ಅಂತ ನಂಬಿದೀನಿ. ಹಾಗೇನಾದ್ರೂ ಇದ್ರೆ ನಾಳೆ ಸಂಜೆ ಸೂರ್ಯಾಸ್ತದ ಸಮಯ ನಮ್ ರಾಮಗುಡ್ಡದ ಮೇಲೆ ಬನ್ನಿ. ಸಸ್ಪೇನ್ಸ್ ಇದೆ. ಸರ್ಪ್ರೈಸ್ ಇರ್ಬೇಕು ಸಿಸ್ಟರ್, ಸರ್ಪ್ರೈಸ್. ಏಯ್ ಕಾಲಲ್ಲ ಕಾಳಿ. ಯಾವಾಗ ನೋಡಿದ್ರು ಫೋನಲ್ಲೇ ಇರ್ತಿರಲ್ಲ. ನಿಮ್ ಮಗಳಿಗೆ ಏನಾಗಿದೆ ಅಂತ ಹೋಗಿ ವಿಚಾರಿಸಬಾರ್ದ? ಬಂದಾಗಿಂದ ಏನು ಮಾತಾಡದೆ ರೂಮಲ್ಲೇ ಇದ್ದಾಳೆ. ಏನಂತೆ, ಏನೇನಾದ್ರೂ ಅಂದಿರ್ತೀಯ? ಹೌದು, ನಾನಂದ್ರೆ ಕೇಳೋಂತ ಹುಡುಗಿನ ಅವಳು. ಮತ್ತೇನಾಯ್ತು? ಇವಳಿಗೆ ಏನೋ ಡೌಟ್ ರೀ. ಕಂಟಿಗ್ ನನ್ ಮೇಲೆ ಪ್ರೀತಿ ಇಲ್ಲ, ನನ್ನ ಕೇರ್ ಮಾಡಲ್ಲ ಅಂತಾನೆ ಮಾತಾಡ್ತಿರ್ತಾಳೆ. ನೀವಾದ್ರೂ ಸ್ವಲ್ಪ ಹೇಳಿ ಅವಳಿಗೆ. ಏನ್ರಿ ಹೇಳಿ ಅಂತಂದ್ರೆ ನಗ್ತಿರಲ್ಲ. ಅಲ್ಲ, ನಮ್ ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ನನ್ ಬಗ್ಗೆ ನೀನ್ ಹಾಗೆ ಅಲ್ವಾ ಮಾತಾಡೋದು? ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ, ನನಗೆ ಕೇರ್ ಮಾಡಲ್ಲ, ಹಾಗೆ ಹೇಗೆ ಅಂತ. ಅದನ್ನೇ ನನ್ ಮಗಳು ಮದ್ವೆ ಮುಂಚೆ ಮಾಡ್ತಿದ್ದಾಳೆ ಅಷ್ಟೇ. ನೀವ್ ಯಾವಾಗ್ಲೂ ಹೀಗೆ ತಮಾಷೆ ಮಾಡಿದ್ರೆ ನಿಮ್ಮನ್ನ ಯಾರ್ರಿ ಕಾಲ್ ಮಾಡ್ತಿರೋದು? ಅಂತ ಇಂಪಾರ್ಟೆಂಟ್ ಏನಿಲ್ಲ ಬಿಡು. ಸರಿ, ನಿಮ್ ಮಗಳನ್ನ ಕರ್ಕೊಂಡು ಬರ್ತೀನಿ, ನೀವೇ ಕೂರ್ಸ್ಕೊಂಡು ಬುದ್ಧಿ ಹೇಳಿ. ಇವ್ರಿಗೆಲ್ಲ ಏನಪ್ಪ ಉತ್ತರ ಕೊಡೋದು? ಸ್ವಲ್ಪ ಸಮಯ ಕೊಡಿ ಅಂದ್ರೆ ತಾಯಿಸೆ ಬಿಡ್ತೀನಿ ಅನ್ನೋ ತರ ಮಾತಾಡ್ತಾರಲ್ಲ. ಬಾ, ನಿಮ್ಮಪ್ಪ ನಿನ್ ಹತ್ರ ಏನೋ ಮಾತಾಡ್ಬೇಕಂತೆ ನೋಡು. ಏನ್ ಡ್ಯಾಡ್ ನಿಮ್ದು? ಪೂರ್ವಿ ಕೂತ್ಕೋಬಿಟ್ಟ ಯಾಕಮ್ಮ ಅಪ್ಸೆಟ್ ಆಗಿದ್ಯಾ? ಗಂಟಿ ಮೇಲೆ ಕೋಪನ ಇಲ್ದೇ ಇರತ್ತ? ಅವ್ರ ಮನೇಲಿ ಅಷ್ಟು ದಿನ ಇದ್ರು ಸರಿಯಾಗಿ ಮಾತಾಡೇ ಇಲ್ಲ. ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆದ್ರು ಅವನಿಗ್ ಮಾತ್ರ ಎಕ್ಸೈಟ್ಮೆಂಟೇ ಇಲ್ಲ. ಪುಟ್ಟ, ಅವ್ನ್ ಬೇಕು ಅಂತ ಹಾಗೆ ಮಾಡ್ತಿಲ್ಲ, ಅವ್ನ್ ಇರೋದೇ ಹಾಗೆ. ನಾನು ಇವಳಿಗೆ ಇದನ್ನೇ ಹೇಳಿ ಹೇಳಿ ಸಾಕಾಯ್ತು ರೀ. ಮದ್ವೆ ಆದ್ಮೇಲೆ ನೀನೇ ಅವನ್ನ ಸರಿ ಮಾಡ್ಬೇಕು ಅಂತ. ಸರಿ ಮಾಡೋದೇನ್ ಬೇಕಾಗಿಲ್ಲ, ಅವನಾಗ ಅವನೇ ಆಗ್ತಾನೆ. ಈಗ ನಾನಾಗಿಲ್ವಾ ನೋಡು? ನೀನ್ ಯಾಕೆ ಬರಕೋದವ? ಅವಳೆಲ್ಲೇ ಎಂತ ಹಠ ಅವ ಇದು? ಕೆಲ್ಸ ಎಲ್ಲ ಬಿಟ್ಟು ಇಲ್ಲಿ ಬಂದ್ ನಿಂತಿದ್ಯಲ್ಲ, ಅದ
ಅದು ಒಬ್ಳೆ. ಯಾಕವ ಹೀಗ್ ಮಾಡ್ತಿದ್ಯಾ? ನಾನು ಇಲ್ಲಿಗೆ ಬಂದಿರೋದು ನಿಮ್ ಘಟ ಅನಿಸ್ತದಲ್ವಾ? ಇದು ಆಟ ಅಲ್ಲ, ಆಟಕ್ ಬೇಕಾಗಿರೋ ಶಿಸ್ತು. ಕೊಲೆಯವ್ರಿಗಿಂತಲೂ ಕಲ್ಸೋರ್ಗೆ ಶಿಸ್ತಿರ್ಬೇಕು. ನಾನು ಕಲ್ಸಕ್ ಬಂದಿರೋ. ಅಬ್ಬ, ಹೇಳ್ಕೊಡಕ್ ನೀನ್ ಮಾತ್ರ ಬಂದ್ರೆ ಸಾಕ, ಬೇರೆ ಯಾರು ಬೇಡ್ವಾ? ಅಕ್ಕ, ಏನಾಗಿದೆ ಅವಂಗೆ? ಇದ್ ಯಾರ ಮೇಲೆ ಇರೋ ಹಠ ಅಂತ ನನ್ಗಂತೂ ಒಂದು ಅರ್ಥ ಆಗ್ತಿಲ್ಲ. ನಮ್ ಕೋಚ್ ಬೇಡ, ನಾವೇ ನೋಡ್ಕೋತೀವಿ ಅಂತ ಹೇಳದ್ ಮೇಲೂ ಹೀಗ್ ಮಾಡ್ತಿದ್ದಾಳಲ್ಲ, ಇದಕ್ ನಾನ್ ಏನ್ ಹೇಳಿ? ಎಲ್ರೂ ಬರ್ತಾರೆ ಕಣವ, ನಾ ಕಾಯ್ತಾ ಇವ್ನಿ ಆಟೆಯ. ಈಗ ನೀನ್ ಬಂದಿಲ್ವೇ? ಅವ್ವ, ನಾನು ಇಲ್ಲಿ ನಿನ್ನ ಹುಡ್ಕೊಂಡ್ ಬಂದಿರೋದು ಪ್ರಾಕ್ಟೀಸ್ ಮಾಡಕ್ಕಲ್ಲ. ಉಳ್ದವ್ರು ಯಾರು ಬರೋದು ಇಲ್ಲ. ಕಾವ್ಯ, ಭವಾನಿ, ನೀವೆಲ್ಲ? ಅವ್ವನೇ ಫೋನ್ ಮಾಡಿ ಬರ ಕೇಳಿದ್ರು ಸುಮ್ಮ. ಏಳ್ ಜನ ಬಂದಿರೋ, ಆರ್ ಜನನೇ ಸಾಕು. ತರಬೇತಿ ಶುರು ಮಾಡಮ್ಮ. ಅವ್ವ, ಇವ್ಗೆ ಯಾರಿಗೂ ಇಷ್ಟ ಇಲ್ಲ ಅನ್ಯಾಕೆ ನೀನ್ ಯಾಕವ ತೊಂದ್ರೆ ತಕೋತಿಯ? ಬಿಡು, ಅವ್ರುಗಳೇ ನೋಡ್ಕೋತಾರೆ. ನಂಗೇನು ತೊಂದ್ರೆ ಇಲ್ಲ ಸಾನ. ನೀವೆಲ್ಲ ಯಾಕ್ ಬರಕ್ ಹೋದ್ರಿ? ನೇಹ, ಅಕ್ಕನ್ ಕರ್ಕೊಂಡು ಮನ್ಗೋಗು. ಸುಮನ್ಗೆ ಇದು ಇಷ್ಟ ಇಲ್ಲ ಅಂತಲ್ಲ, ಅವ್ರವ್ವ ಸರಿಯಾಗಿ ಹೇಳ್ಕೊಡ್ತಾಳೋ ಇಲ್ವೋ ಅಂತ ಗೊಂದಲ. ಆಟಯ್ಯ ಅಲ್ವ ಮಗಳೇ? ಅಲ್ಲವ್ವ, ನನಗ್ ಯಾವ್ದೇ ಗೊಂದಲ ಇಲ್ಲ. ನನಗ್ ನೀನ್ ಮಾಡ್ತಿರೋದು ಒಂಚೂರು ಇಷ್ಟ ಆಗ್ತಿಲ್ಲ. ನಿನ್ ಕೆಲ್ಸ ಎಷ್ಟಿದ್ಯೋ ಅಷ್ಟ್ ನೋಡ್ಕೊ. ಸುಮ, ಏನಕ್ಕ ನೀನು ಅವಂಗೆ ಸಪೋರ್ಟ್ ಮಾಡ್ತಿದ್ಯಾ? ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ತಿಳ್ಕೊಂಡ್ ಮಾತಾಡು. ಅವನ ಹತ್ರ ಹೀಗೆಲ್ಲ ಮಾತಾಡ್ಬೇಡ ನೀನು. ಅವಳೇನ್ ಟೈಮ್ ಪಾಸ್ ಮಾಡ್ತಿದ್ದಾಳ? ನಿನ್ ಮೇಲಿರೋ ಪ್ರೀತಿ ಮತ್ತೆ ಕಾಳಜಿಗೆ ಹೀಗ್ ಮಾಡ್ತಿದ್ದಾಳ ಅಷ್ಟೇ. ಅದೇ ಬೇಡ ಅಂತಿರೋದು? ಖೋಖೋ ಆಟ ಅವ್ವ ಅನ್ಕೊಂಡಿರೋಷ್ಟು ಸಲೀಸಲ್ಲ. ನಂಗು ನಿಂಗು ಅವ್ವ ಕೈ ಹಿಡ್ದು ಅಕ್ಷರ ಕಲ್ಸಿದಾಗ ಅವಳಿಗೇನ್ ಹೆಚ್ಚಿಗೆ ಗೊತ್ತಿರ್ಲಿಲ್ಲ. ಅವಂಗ್ ಎಷ್ಟ್ ಗೊತ್ತೋ ಅಷ್ಟೇ ಕಲ್ಸಿದ್ಲು. ಈಗ್ಲೂ ಅದನ್ನೇ ಮಾಡಕ್ ಬಂದಿದಳ ಅಷ್ಟೆ. ಅದನ್ನ ಮೊದ್ಲು ಅರ್ಥ ಮಾಡ್ಕೊಂಡಿ. ಬೇಡ ಅಕ್ಕ, ಅರ್ಥ ಮಾಡ್ಕೊಳಕ್ ಏನು ಉಳ್ದಿಲ್ಲ. ಸುಮಾ, ಚಿಕ್ಕ ಅಪ್ಪ ಕಡಿಮೆ ಮಾಡ್ತ. ನಿಮ್ ಅವ್ವ ಇವ್ರನ್ನೆಲ್ಲ ಕರೆಸಿ ಕಾರಣ ಇಲ್ದೆ ಸಮಯ ಅರ್ಥ ಮಾಡ್ತಾಳಿಯೇ. ಇದನ್ ಒಂದ್ ಸಮಸ್ಯೆ ಆಗಿ ಬಳಸಬಾರ್ದು ಅಂತ ನಿಂಗೆ ಹೇಳಿದ್ರೆ ನಾನು ಇಲ್ಲಿಗೆ ಬಂದಿದ್ರಿ ಕಣವ್ವ. ನಿಮ್ ತಂಡದವರೆಲ್ಲ ಇಲ್ಲಿಗೆ ಬರ್ತಾರೆ ಅಂದ್ಮ್ಯಾಕೆ ನೀನು ಬಂದೇ ಬತ್ತಿ ಅನ್ನೋ ನಂಬಿಕೆ ಮ್ಯಾಗೆ ನಾನು ಬಂದೆ ಕಣವ್ವ. ನಿಂಗಿದು ಮುಚ್ಚತನ ಅನಿಸ್ಬೋದು, ಆದ್ರೆ ನಾನು ಇದನ್ನ ಸಲೀಸಾಗಿ ತಕೊಳಕ್ಕಿಲ್ಲ. ನೀವ್ ಈ ಪಂದ್ಯನ ಗೆಲ್ಲೇಬೇಕು, ಪ್ರಶಸ್ತಿನ ತಕೊಳ್ಳೇಬೇಕು. ನಾವ್ ಸೋತ್ರು ಪರವಾಗಿಲ್ಲ, ನೀನ್ ಮಾತ್ರ ನಮಗ್ ಕೋಚ್ ಆಗೋದ್ ಬೇಡ. ಶಬಾಷ್. ಈ ಹಳೆ ಪಿಕ್ಚರ್ ನಂಗೆ ರಪ್ಪನ್ ಬಂದು ನಿಲ್ತಾರಲ್ಲ, ಹಂಗ್ ನಿಂತಿದ್ಯಾ? ಇದ್ಯಾಕ್ ಅಣ್ಣಯ್ಯ ಹೀಗಾಡ್ತಿದ್ದಾನೆ? ನಾವೇನೋ ನಿನ್ ಗೊತ್ತಾಗ್ದಿದಂಗ್ ಮಾತಾಡ್ತಿದೀವ್ ಅಂತ ಅನ್ಕಂಡವ. ಚೇ, ನಾನ್ ಯಾಕ್ಲ ಹಂಗನ್ಕಳ್ಳಿ? ನನ್ ಮಗನ್ ಬಗ್ಗೆ ನನಗ್ ಗೊತ್ತಿಲ್ವೇ? ಅದೇ ಮತ್ತೆ ನಾನ್ ಹೇಳತ್ತಂಗೆ ವಾ, ನೀನ ಸುಮ್ ಸುಮ್ಕೆ. ಅಯ್ಯೋ, ನಾನೇನಂದೆ? ಏ ಗಂಟಿ, ಏನ್ ಲಾಗಿದೆ ನಿಂಗೆ? ನಾವು ನಿಶ್ಚಿತಾರ್ಥಕ್ಕೆ ಏನೆಲ್ಲ ಬೇಕು ಅಂತ ಪಟ್ಟಿ ಹಾಕಿದ್ವಲ್ಲ, ಅದನ್ ಕೇಳುಮ ಅಂತ ಬಂದಿದ್ದೆ.
ನೀನ್ ಮಾತಾಡಿದ್ ನಾನು ಏನು ಕೇಳಿಸ್ಕೊಳ್ಳಿಲ್ಲಪ್ಪ. ನೀನ್ ಅದೇನೋ ಪೂರ್ವಿ ಅಂತಿದ್ಯಲ್ಲ, ಅದನ್ನೂ ನಾನು ಕೇಳಿಸ್ಕೊಳ್ಳಿಲ್ಲ. ಹಂಗೆ ಪೂರ್ವಿ ತವ ಹೋಗಿ ಎಲ್ಲ ಹೇಳ್ಬಿಡ್ತೀನಿ ಅಂತಿದ್ಯಲ್ಲ, ಅದನ್ನೂ ನಾನೇನ್ ಕೇಳಿಸ್ಕೊಳ್ಳಿಲ್ಲಪ್ಪ. ಇನ್ಯಾರೆಲ್ಲ ಹಿಂದಕ್ಕೆ ಹೋಗಿ ಹೇಳಿದ್ರಂತೂ ಮುಗೀತು ನಿನ್ ಕತೆ. ಏಯ್ ಕಳ್ಳ, ಪೂರ್ವಿ ಇಸಿ ಎಲ್ಲ ನಿನ್ ತಂಗಿ ತವ ನಿನ್ನ ಹೇಳೋದು, ನನ್ ತವ ಏನು ಹೇಳಕ್ಕಿಲ್ವಾ? ಅವ ಹಂಗಲ್ಲ, ಮದ್ವೆಗ್ ಮುಂಚೆನೆ ಹುಡುಗಿನ ಕದ್ದು ಮುಚ್ಚಿ ನೋಡಕ್ ಹೊಂಟವನ ನಿಮ್ ಅಣ್ಣಯ್ಯ? ಕದ್ದು ಮುಚ್ಚಿ ಏನಿಲ್ಲ ಅವ, ಡೈರೆಕ್ಟ್ ಆಗಿ ಹೋಗಿ ನೋಡ್ಕೊಂಡ್ ಬಂದಿದ್ದಾನೆ. ಅದು ಅಕ್ಕಿ ಮುಟ್ಟೆ ಬೇರೆ ಕೊಟ್ ಬಂದಿದ್ದಾನೆ. ಏನ ನಿಂಗ್ ಹೇಳಿದ್ರೆ ಆಡ್ಕೋತೀಯ ಅಂತ ನಿಂಗ್ ಹೇಳಿಲ್ಲ ಅವ. ಈಗೇನ್ ಆಡ್ಕಳ್ದೆ ಬಿಟ್ಟೇನೆ? ಏಯ್ ಕಳ್ಕಂಟಿ, ಏನ್ಲ ನಿಂದ ಆಟ? ಅವ ನನ್ನ ಕದ್ದು ಮುಚ್ಚಿ ನೋಡಕ್ ಹೋಗ್ತಿಲ್ಲವ. ಸುಳ್ಳು, ಅವಂತವನೇ ಸುಳ್ಳು ಹೇಳ್ತಿದ್ಯಾ? ಹಬ್ಬ ಮುಗ್ದೆಟ್ಗೆ ನಿಶ್ಚಿತಾರ್ಥ ಕಂಡ್ಲ, ಯಾಕೆ ಇಟ್ಟೊಂದ್ ಆತ್ರ? ಸರಿ ಸರಿ, ಈಗೇನ್ ಪೂವಿ ಮನೆಗೆ ಹೋಯ್ತಿದ್ಯೋ ಇಲ್ಲ ಇಬ್ರು ಎಲ್ಲ ಹೊರಗಡೆ ಹೊಂಟಿದೀರೋ? ಅವ ಅದು ಮೊದ್ಲ ಅವ್ರ ಮನೆಗೆ ಹೋಗಿ ಆಮ್ಯಾಕ್ ಪೂರ್ವಿನ ಅಲ್ಲಿಂದ ಕರ್ಕೊಂಡೋಗಿ. ಅವ್ರ ತಂದೆ ತಾಯಿಗೆ ಗೊತ್ತಿರ್ಬೇಕು ಹೆಂಡೆತ್ತವ್ರು, ಅವ್ರ ತೆಪ್ಪಾಗಿ ತಿಳ್ಕೊಬಾರ್ದು, ಸರಿನಾ? ಹಂಗೆ ಹೋಗ್ತಾ ಪೂರ್ವಿಗ್ ಬಸಿ ಹೂವ ತಕೊಂಡೋಗು. ಇನ್ಮ್ಯಾಕನ ಇದನ್ನೆಲ್ಲ ಕಲೀಲ. ನಡಿವಸು, ಆ ಪಟ್ಟಿ ನಿಂತವಾಯ್ತಂತಲ್ಲ, ಒಂದ್ಸತಿ ಎಲ್ಲ ಲೆಕ್ಕನ್ನು ಸರಿಯಾಗಿ ನೋಡುಮ, ತಕಮ್ಮ. ಹೋಗ್ತಾ ಹೂ ತಗೊಂಡು ಹೋಗು ಅಣ್ಣಯ್ಯ, ಅದು ಮಲ್ಲಿಗೆ ಹೂ, ಮರಿಬೇಡ. ಏನ್ದಂಗೆ ನೀನು? ಓಹ್ ಅದು ಸರಿನೆ ಮೇಷ್ಟ್ರೆ, ಒಂದೆರಡು ಒಳ್ಳೆ ಮಾತನ್ನ ಬರ್ದು ಬಿಡಿ, ಹಾ ಬರ್ತೀನಿ ತಡೀರಿ. ಸಹನ ಅವ್ರು ಬೇರೆ ಕಾಣಿಸ್ತಾ ಇಲ್ಲ, ಕಾಲೇಜ್ ಇಬ್ಬರೇ ಹೋಗ್ಬೇಕಲ್ಲಪ್ಪ. ಬದುಕೆಂಬುದು ಪ್ರತಿ ಕ್ಷಣಗಳ ಉಡುಗೊರೆಯ ಬುತ್ತಿ. ಮೇಷ್ಟ್ರೆ ತುಂಬಾ ಅರ್ಥವಾಗಿ ಬರ್ತಿದ್ದೀರಿ. ಏನೋ ಬಚ್ಚಿಟ್ಕೊಂಡು ಕುಂತವನಲ್ಲ ಮೇಷ್ಟ್ರು, ಏನದು? ಆದ್ರೂ ನೀನ ರಾಜಿಗೆ ಸರಿಯಾಗಿ ತಿರುಗಿಸ್ಕೊಟ್ಟೆ ಬಿಡವ. ಇವತ್ ನಿನ್ ಮಾತಿಗೆ ನೂರಕ್ ನೂರು ಬಿಡೆ, ನೂರಕ್ ನೂರನ್. ನಾನ್ ಅವ್ರನ್ನ ಎದುರಾಕಬಾರ್ದು ಅಂತಿದ್ರೆ ಪ್ರತೀಕಿತನು ಹಿಂಗೆ ಆಯ್ತದ. ಅವ್ವ ನೀನ್ ಇನ್ನೂ ಅವ್ರನ್ನ ಎದುರಾಕೊಂಡ್ರೆ ಅಕ್ಕನ ಮದ್ವೆ ತೊಂದ್ರೆ ಆಗತ್ತೆ ಅನ್ಕೊಂಡಿದ್ಯಾ? ಖಂಡಿತವಾಗ್ಲೂ ತೊಂದ್ರೆ ಆಯ್ತದೆ. ಬಿಡು ಈಗ ಈ ಮಾತೆಲ್ಲ ಯಾಕೆ? ಅವಳ ಮ್ಯಾಕ್ ನಾವ್ ಹಂಗೆಲ್ಲ ಮಾತಾಡಿ ಗೆದ್ದುದರ ಏನು? ನನ್ ಮಗಳೇ ನನ್ ಮಾತ್ ಕೇಳಲಿಲ್ಲ. ಎಗರಿಸಿ ಅದ್ ಗೊತ್ತಂಗ್ ಮಾತಾಡ್ಬಿಟ್ಲು. ನಂಗೂ ಅದ್ರ ಬಗ್ಗೆ ತುಂಬಾ ಕೋಪ ಇದೆ. ನಂಗೂ ಆಟಯ್ಯ, ತಾನೇ ಕೋಪ ಬಂದ್ಬಿಡ್ತು. ನೋಡವ್ವ, ಸಹನ ಅಕ್ಕಂಗೆ ಕೋಪ ಬರಂಗ್ ಮಾಡಿದಳೆ ನಿನ್ ಚಿಕ್ಕ ಮಗಳು ಇವತ್ತು. ನಿಂಗೆ ಯಾಕವ ಕೋಪ ಬಂತು? ಹ್ಞೂ ಮತ್ತೆ
ಅವಳು ಅವ್ರ ಮುಂದೆನೆ ಬಿರ್ಬಿರ್ನೆ ಉಂಟೋಗ್ಬಿಟ್ಲು. ಅವಳು ನಿನ್ನ ಕೋಚ್ ಅಂತ ಒಪ್ಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ, ಅವಳು ಅಲ್ಲೇ ಇರ್ಬೇಕಿತ್ತು. ಅಲ್ಲೇ ಇರೋದಲ್ಲ ಅಕ್ಕ, ಕೋಚ್ ಅಂತ ಒಪ್ಕೋಬೇಕಿತ್ತು. ಸರಿ ಹೋಯ್ತು. ಇಲ್ಲ ಅವ, ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಆ ರಾಜೇಶ್ವರಿ ಮೂಗ್ ಮುರಿಯಕ್ಕಾದ್ರು ನಾವೀ ಪಂದ್ಯ ಗೆಲ್ಲೇಬೇಕು. ಇನ್ಯಾರನೋ ಗೆಲ್ಲಕ್ಕಲ್ಲವ ನಾವು ಆಡ್ಬೇಕಾಗಿರೋದು ಪಂದ್ಯ, ನಮ್ಮನ್ನ ನಾವು ಗೆಲ್ಲಕ್ಕೆ. ನಮ್ಮಲ್ಲಿರೋ ಬುದ್ಧಿಗೇಡಿತನ, ಅಹಂಕಾರ ಇವನ್ನೆಲ್ಲ ಗೆದ್ದು ಆತ್ಮವಿಶ್ವಾಸ ಹೆಚ್ಚಿಸ್ಕೊಳಕ್ಕೆ. ಅದು ಆಗ್ಲಿ, ಆದ್ರೆ ಕಪ್ ಗೆದ್ದು ಅದನ್ನ ರಾಜೇ ಮನೆ ಮುಂದೆ ತಗೊಂಡೋಗಿ ತಮಟೆ ಹೊಡೆದು ನಾನು ಸುಮ್ಮ ಡ್ಯಾನ್ಸ್ ಮಾಡ್ತೀವಿ ನೋಡು. ತಾನ ಒಳಕು, ಶಾಂತ ಇಲ್ಲ, ಮೆಸ್ ನೋಡ್ಕೊ. ಅವ್ವ ನಂಗೂ ಹೊರಗಡೆ ಸ್ವಲ್ಪ ಕೆಲಸ ಇದೆ, ನಾನು ರೆಡಿಯಾಗಿ ಹೊರಡ್ತೀನಿ. ನಾಚಿಕೆ ಆಗ್ತಾ ಇದೆಯಾ? ಸರಿಯಾದ ಮೆಂಟಲ್ ಫ್ಯಾಮಿಲಿ ಗುರು, ನಾನ್ ಯಾಕೆ ಬಂದೀನಿ ಅಂತಾನು ಗೊತ್ತಿಲ್ಲ, ಅವರವರೇ ಮಾತಾಡ್ಕೊಂಡು ನಗಾಡ್ತಾವ್ರೆ. ಅದು ಪುರಿ ತೋರಿಸಿ ಮಾತಾಡ್ಬೇಕಿತ್ತು. ಪುರಿ ಮತ್ತೆಯಾ? ಡ್ಯಾಡ್ ಎಷ್ಟು ಧೈರ್ಯ ನೋಡಿ, ನಿಮ್ ಮುಂದೆನೆ ನನ್ನ ಬರ್ತೀಯ ಅಂತ ಕರೀತಾನೆ ನನ್ ಮಾವ. ಅಯ್ಯೋ ಮಾವ, ನನ್ ಮಾತಾಡ ಕರ್ದೆ. ಗೊತ್ತು ಗೊತ್ತು ಕಣಪ್ಪ, ಧಾರಾಳ ಕರ್ಕೊಂಡು ಹೋಗು, ಹೇಗಿದ್ರು ಇಬ್ರು ಮದ್ವೆ ಆಗೋರಲ್ವಾ, ಈಗಿಂದಾನೆ ಕೆಮಿಸ್ಟ್ರಿ ಬಿಲ್ಡಪ್ ಆಗ್ಬೇಕು, ನಂದೇನು ಅಭ್ಯಂತರ ಇಲ್ಲ, ಕರ್ಕೊಂಡು ಹೋಗಪ್ಪ. ನಂದು ಅಷ್ಟೆ. ಕಂಟಿ ಎರಡೇ ಎರಡು ನಿಮಿಷ ಕೊಡು, ಈಗ ಹೋಗಿ ಈಗ ರೆಡಿಯಾಗಿ ಬರ್ತೀನಿ. ಕಂಟಿ ಈ ಹೆಣ್ಣು ಮಕ್ಕಳು ಎರಡು ನಿಮಿಷ ರೆಡಿಯಾಗಿ ಬರ್ತೀನಿ ಅನ್ನೋದೇ ಇತಿಹಾಸ. ಆಯ್ತಾಯ್ತು ಸರಳ, ನೀನು ಕಾಫಿ ತಗೊಂಬಾ, ಅಷ್ಟೊತ್ತಿಗೆ ನಾನು ನಮ್ ಭಾವಿ ಹೇಳಿ ಅಂದ್ರು ಸ್ವಲ್ಪ ಕಷ್ಟ ಸುಖ ಮಾತಾಡ್ತಾ ಇರ್ತೀನಿ. ಸರಿ. ಇಲ್ಲ ಇಲ್ಲ ಪರವಾಗಿಲ್ಲ ಅತ್ತೆ, ಕಾಫಿ ಗಿಪಿ ಏನ್ ಬೇಡ. ಓ ಹೊರಗಡೆ ಏನಾದ್ರೂ ತಿನ್ನೋ ಪ್ಲಾನ್ ಏನಾದ್ರೂ ಇದೆಯಾ? ಓಹೋ ಅದಾ ಪ್ಲಾನು. ಏನ್ ಮಿಸ್ಟರ್ ಇದು? ಉಡುಗೊರೆ. ನನ್ ಮೇಲೆ ನಿಮಗೆ ಕೋಪ ಇತ್ತಲ್ವಾ, ಅದಕ್ಕೆ ಸಾರಿ ಕೇಳಕ್ಕೆ ಇದೊಂದು ನೆಪ ತಗೊಳ್ಳಿ ತಗೊಳ್ಳಿ. ಇದೆಲ್ಲ ಏನು ಬೇಡ ಮಿಸ್ಟರ್, ಇದನ್ನ ತಕೊಂಡೋಗಿ ನಾನು ಎಲ್ಲಿ ಮಡಿಕೊಳ್ಳಿ? ಬ್ಯಾಡ ತಕೊಂಡೋಗಿ. ಅಯ್ಯೋ ಬೇಡ ಅನ್ಬಿಡಿ, ಪ್ಲೀಸ್ ತಗೊಳ್ಳಿ. ಇದರಲ್ಲೊಂದು ಗಿಫ್ಟ್ ಮತ್ತೆ ಲೆಟರ್ ಎರಡೂ ಇದೆ. ಅದರಲ್ಲಿ ನಾವು ಎಲ್ಲಿ ಭೇಟಿ ಆಗಬೇಕು ಅಂತ ಬರ್ದಿದ್ದೀನಿ, ಅದನ್ನು ಓದಿ, ಅಲ್ಲಿಗೆ ಬನ್ನಿ, ನಾನು ಬರ್ತೀನಿ. ಬಾಯ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.